ಸಂಸದ ಸುಮಲತಾ ಅವರು ಕೂಡ ಕಾಂಗ್ರೆಸ್ ಬರಬೇಕು ಅಂತ ಅನ್ಕೊಂಡಿರ್ತಾರೆ, ಅಂದ್ರೆ ಸಾಕಷ್ಟು ಬೆಂಬಲಿಗರು ಸಭೆ ಕೂಡ ಆಗಿರುವಂತದ್ದು, ಒಂದ್ ವೇಳೆ ಬಂದ್ರೆ ತಾವು ಸ್ವಾಗತ ಮಾಡ್ತೀರಾ ಸರ್? ನೋಡಿಯಪ್ಪ, ನನಗೆ ನಾನು ಬೇರೆಯವ್ರನ್ನ ನಾನು ಯಾರನ್ನೂ ಮಾರ್ಕೆಟ್ ಮಾಡಕ್ ನಾನು ಹೋಗಲ್ಲ, ನನಗೆ ಅವಶ್ಯಕತೆ ಇಲ್ಲ. ನಮ್ಮ ಪಾರ್ಟಿಗೆ ಬರಬೇಕು ಅಂತ ಯಾರು ಇಚ್ಛೆ ಇತ್ತು ಅಂತಂದ್ರೆ ಒಂದು ಪ್ರೊಸೀಜರ್ ಇದೆ, ಆ ಪ್ರೊಸೀಜರ್ ಪ್ರಕಾರ ಯಾರು ಬೇಕಾದ್ರೂ ಬರಲಿ, ನಮ್ದೇನು ಅಭ್ಯಂತರ ಇಲ್ಲ. ನಾವು ಯಾರನ್ನೂ ಬರಬೇಡ ಅಂತ ಹೇಳಕ್ಕೆ ನಾನು ಯಾರೂ ಅಲ್ಲ, ಬನ್ನಿ ಅಂತ ಹೇಳಕ್ಕಿಲ್ಲ. ಓಪನ್ ಆಗಿ ಕಾಂಗ್ರೆಸ್ ಅವರೆಲ್ಲ ಕಾಂಗ್ರೆಸ್ ಪಕ್ಷಕ್ಕೆ ಯಾರ್ಯಾರಿಗೆ ನಮ್ಮ ನಾಯಕತ್ವದಲ್ಲಿ ಇಷ್ಟ ಇದೆ ಬಂದು ಸೇರ್ಕೊಡಿ ಅಂತ ಹೇಳಿದ್ದೇವೆ. ಅದು ಅವ್ರು ಬಿಟ್ಟಿದ್ದು ಅಲ್ಲ, ಹಿಂದ ನಿಮ್ಮಿಂದ ಟಿಕೆಟ್ ಕೈ ತಪ್ಪಿತ್ತು ಅಂತ ಸುಮಲತಾ ಅವರು ಆರೋಪ ಮಾಡಿದ್ರು ಸರ್. ಲೋಕಸಭೆ ನೋಡ್ರಿ, ನಾನು ಒಂದು ಕೊಲ್ಯೂಷನ್ ಗೌರ್ಮೆಂಟ್ ಅಲ್ಲಿ ಇದ್ದವನು, ನಾನು ಕುಮಾರಸ್ವಾಮಿ ಬೆಂಬಲವಾಗಿ ನಿಂತ್ಕೊಂಡು 7 ಜನ MLAಗಳು ಮಂಡ್ಯದಲ್ಲಿ, 8 ಜನ MLAಗಳು ಜನತಾದಳದಿದ್ದವರು, ನಾವು ಕುಮಾರಸ್ವಾಮಿಗೆ ಬೆಂಬಲವಾಗಿ ನಿಂತಿದ್ದವರು. ನಾನು ನಿಖಿಲ್ ಪರವಾಗಿ ಬಂದು ನಾಮಿನೇಷನ್ಗೆ ಆಶೀರ್ವಾದ ಮಾಡಿದವನು, ಅರ್ಥ ಆಯ್ತಾ? ನಾನು ದ್ರೋಹ ಮಾಡೋಕ್ಕೆ ಇಷ್ಟ ಇಲ್ಲ, ಇರೋ ಸತ್ಯನ ಹೇಳಿದ್ದೀನಿ. ಸತ್ಯ ಕೆಲವ್ರಿಗೆ ಸಿಹಿ ಆಗದೇ ಇರ್ಬೋದು, ಸಂತೋಷ ಆಗದೇ ಇರ್ಬೋದು. 8 ಜನ MLA ಇದ್ಕೊಂಡು ಅವ್ರು ಇದ್ಕೊಂಡು ನಮಗೆ ಕಾಂಗ್ರೆಸ್ ಪಾರ್ಟಿಗೆ ಸೀಟ್ ಬಿಟ್ಕೊಡಿ ಅಂತ ಕೇಳಿದ್ರೆ ನಮ್ಮನ್ನ ಮೂರ್ಖರು ಅಂತ ಹೇಳ್ತಾರೆ. ನಾವು ಬೆಂಬಲವಾಗಿ ನಿಮ್ಮ ಜನ ತೀರ್ಮಾನಕ್ಕೆ ನಾವು ತಲೆಬಾಗಿದ್ದೀವಿ, ಅದೇ ಬೇರೆ ವಿಚಾರ. ನಮ್ಮ ಹತ್ರಕ್ಕೆ ಬಂದಾಗ ನೀವು ಬೇರೆ ಕಡೆ ಬೇಕಾದ್ರೆ ಅವಕಾಶ ಮಾಡಿಕೊಡ್ತೀವಿ ಅಂತ ಹೇಳಿದ್ದು ನಿಜ. ನಾನು ಇಲ್ಲ ಅಂತ ನಾನು ಹೇಳೋದಿಲ್ಲ, ಇದು ನಮ್ಮ ಪಕ್ಷದ ತೀರ್ಮಾನ.